ವೆಲ್ಕಮ್ ಬ್ಯಾಕ್. ಕಾಂಗ್ರೆಸ್ ನಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಪೈಪೋಟಿ ನಡೀತಾ ಇದ್ರೆ ಕಾಂಗ್ರೆಸ್ ಕಿತ್ತಾಟದ ಲಾಭಕ್ಕೆ ಈಗ ಬಿಜೆಪಿ ಪ್ಲಾನ್ ಮಾಡ್ಕೊಳ್ತಾ ಇದೆ. ಇದರ ಲಾಭವನ್ನ ನಾವು ಪಡ್ಕೊಳ್ಳೋಣ ಅಂತ ಹೇಳಿ ಬಿಜೆಪಿ ಈಗ ಸ್ಟಾರ್ಟಿಂಗ್ ನಿಂದನೇ ಇದರ ಒಂದು ಲಾಭ ಪಡ್ಕೊಳ್ಳೋದಕ್ಕೆ ಎಲ್ಲಾ ರೀತಿಯ ಚಿಂತನೆಯನ್ನ ಮಾಡ್ತಾ ಇದ್ದು ಡಿಕೆ ಶಿವಕುಮಾರ್ ಸಿದ್ದು ಕಿತ್ತಾಟವನ್ನೇ ಅಸ್ತ್ರವನ್ನಾಗಿ ಬಳಸೋದಕ್ಕೆ ಬಿಜೆಪಿ ತಯಾರಿಯನ್ನ ಮಾಡಿಕೊಂಡಿದೆ. ಕಾಂಗ್ರೆಸ್ ಈ ಹಿಂದೆ ಎಲ್ಲಾ ಬಿಜೆಪಿ ಏನೇನು ವಿಚಾರಗಳಿತ್ತಲ್ಲ ಅದನ್ನೇ ಅಸ್ತ್ರವನ್ನಾಗಿ ಮಾಡ್ಕೊಳ್ತು. ಈಗ ಬಿಜೆಪಿ ಅದೇ ಮಾರ್ಗದಲ್ಲಿ ನಡೆಯೋದಕ್ಕೆ ಸಿದ್ಧವಾಗಿದೆ. ಡಿಕೆಶಿ ಸಿಎಂ ಆದ್ರೆ ಭ್ರಷ್ಟಾಚಾರದ ಅಸ್ತ್ರದ ಬಳಕೆಗೆ ಚಿಂತನೆಯನ್ನ ಮಾಡ್ತಾ ಇದ್ದು ಸಿಎಂ ಆಯ್ಕೆ ಕ್ಯಾಬಿನೆಟ್ ರಚನೆ ಆಗ್ಲಿ ಅಂತ ಹೇಳಿ ಬಿಜೆಪಿ ಕಾಯ್ತಾ ಇದೆ. ಡಿಕೆಶಿ ಸಿಎಂ ಮಾಡಿದ್ರೆ ಉಗ್ರ ಹೋರಾಟಕ್ಕೂ ಕೂಡ ತಯಾರಿಯನ್ನ ಬಿಜೆಪಿ ಮಾಡಿಕೊಳ್ತಾ ಇದೆ. ಭ್ರಷ್ಟಾಚಾರದ ಆರೋಪವನ್ನ ಹೊತ್ತಿದ್ದಾರೆ ಅಂತ ಹೇಳಿ ಈಗ ಸಿಎಂ ಅವರನ್ನೇ ಅವರನ್ನ ಆಯ್ಕೆ ಮಾಡ್ತಾ ಇದ್ರೆ ನೀವು ಹಾಗಾದ್ರೆ ಏನ್ ಸಂದೇಶ ಕೊಡ್ತಾ ಇದ್ದೀರಿ ಅಂತ ಹೇಳಿ ಬಿಜೆಪಿ ಇದೇ ಅಸ್ತ್ರವನ್ನಾಗಿ ಮಾಡ್ಕೊಳ್ಳೋದಕ್ಕೆ ಎಲ್ಲಾ ರೀತಿಯ ತಯಾರಿಯನ್ನ ಮಾಡ್ಕೊಂಡಿದೆ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಿಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕೃಷ್ಣ, ಈಗ ಬಿಜೆಪಿ ಕಾಯ್ತಾ ಇದೆ ಯಾರು ಸಿಎಂ ಆಗ್ತಾರೆ, ಯಾರು ಸಂಪುಟದಲ್ಲಿ ಸಚಿವರ ಆಗ್ತಾರೆ, ಆ ನಂತರ ನೋಡೋಣ ಅಂತ ಹೇಳಿ ಸ್ಟಾರ್ಟಿಂಗ್ ನಿಂದನೇ ಹೋರಾಟಕ್ಕೆ ಮುಂದಾಗ್ತಾ ಇದೆಯಾ ಬಿಜೆಪಿ? ಏನೆಲ್ಲ ಅಸ್ತ್ರಗಳನ್ನ ಬಳಕೆ ಮಾಡಿಕೊಳ್ಳುವಂತಹ ಚಾನ್ಸಸ್ ಕಾಣಿಸ್ತಾ ಇದೆ? ನವಿತಾ, ಈಗಾಗಲೇ ಬಿಜೆಪಿ ಚುನಾವಣೆಯಲ್ಲಿ ಹೀನಾಯ ಸೋಲನ್ನು ಕಂಡಿದೆ, ಮತ್ತೆ ಈಗ ಅದರಿಂದ ಹೊರಗಡೆ ಬಂದು ಲೋಕಸಭಾ ಚುನಾವಣೆಯನ್ನು ಗೆಲ್ಲಬೇಕು. ಅದ್ರ ಜೊತೆಗೆ ಕಾಂಗ್ರೆಸ್ನಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳನ್ನು ಕೂಡ ಒಂದು ರೀತಿ ಸವಿವರವಾಗಿ ಬಿಜೆಪಿ ನಾಯಕರು ಗಮನಿಸ್ತಾ ಇದ್ದಾರೆ. ಒಂದು ಸ್ವಲ್ಪ ಕಾದು ನೋಡುವ ತಂತ್ರಕ್ಕೂ ಕೂಡ ಮುಂದಾಗಿರುವಂತದ್ದು. ಈಗಾಗಲೇ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ದೊಡ್ಡ ಮಟ್ಟದಲ್ಲಿ ಕಿತ್ತಾಟ ಶುರುವಾಗಿರುವಂತದ್ದು. ಚುನಾವಣೆ ಫಲಿತಾಂಶ ಬಂದರೂ ಮೂರ್ ನಾಲ್ಕು ದಿನ ಆದರೂ ಕೂಡ ಇನ್ನೂ ಕೂಡ ಮುಖ್ಯಮಂತ್ರಿ ಯಾರು ಅನ್ನೋದ್ರ ಬಗ್ಗೆ ಅಂತಿಮವಾದ ನಿರ್ಧಾರ ಆಗಿಲ್ಲ. ಅದ್ರ ಜೊತೆಗೆ ಕ್ಯಾಬಿನೆಟ್ ಕೂಡ ರಚನೆ ಆಗಿಲ್ಲ. ಹೀಗಾಗಿ ಒಂದಷ್ಟು ವಿಚಾರಗಳ ಬಗ್ಗೆ ಒಂದಷ್ಟು ಕಾದು ನೋಡೋದ್ರ ಮುಖಾಂತರವಾಗಿ ಅದಕ್ಕೆ ಯಾವ ರೀತಿಯಾಗಿ ವಿರುದ್ಧವಾಗಿ ಹೋರಾಟವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಬಿಜೆಪಿ ಒಂದ್ ರೀತಿ ಕೂಲಂಕುಷವಾಗಿ ಚಿಂತನೆಯನ್ನು ಮಾಡುತ್ತಿರುವಂತದ್ದು. ಅದ್ರ ಜೊತೆಗೆ ಮುಖ್ಯವಾಗಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಮುಖ್ಯಮಂತ್ರಿ ಆದ್ರೆ ಅದೇ ಒಂದು ವಿಚಾರದ ಮುಖಾಂತರವಾಗಿ ರಾಜ್ಯ ಕಾಂಗ್ರೆಸ್ ವಿರುದ್ಧವಾಗಿ ಕೂಡ ದೊಡ್ಡ ಹೋರಾಟವನ್ನು ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಬಿಜೆಪಿ ನಾಯಕರು ಪ್ಲಾನ್ ಅನ್ನು ಮಾಡುವಂತದ್ದು. ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಒಂದಷ್ಟು ಆರೋಪದಲ್ಲಿ ಜೈಲಿಗೆ ಹೋಗಿ ಬಂದಿದ್ದಾರೆ, ಮತ್ತೆ ಈಗ ಅವರನ್ನು ಮುಖ್ಯಮಂತ್ರಿ ಮಾಡಿತು ಅಂತಂದ್ರೆ ಈಗಾಗಲೇ ಅದೇ ಒಂದು ವಿಚಾರದ ಮುಖಾಂತರವಾಗಿ ಭ್ರಷ್ಟಾಚಾರದ ಹೊತ್ತು ಜೈಲಿಗೆ ಹೋಗಿ ಬಂದಂತವ್ರನ್ನ ರಾಜ್ಯದ ಮುಖ್ಯಮಂತ್ರಿಯಾಗಿ ಮಾಡಿದ್ದಾರೆ ಅನ್ನೋ ಒಂದು ಅಸ್ತ್ರವನ್ನು ಬಳಕೆಯನ್ನು ಮಾಡಿದ್ರ ಮುಖಾಂತರವಾಗಿ ಅವರ ವಿರುದ್ಧವಾಗಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ರೂಪಿಸುವಂತದ್ದು. ಈಗಾಗಲೇ ನವಿತಾ, ಮುಖ್ಯವಾಗಿ ಕಳೆದ ಚುನಾವಣೆ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆಗೆ ಬಿಜೆಪಿಗೆ ದೊಡ್ಡ ಮುಜುಗರ ಆಗಿರುವಂತದ್ದು ಭ್ರಷ್ಟಾಚಾರ ಅನ್ನುವಂಥದ್ದು, 40% ಕಮಿಷನ್ ಆಗಿರಬಹುದು, ಮತ್ತೆ ಪೇ ಸಿಎಂ ಅನ್ನುವಂಥದ್ದು. ಇದೀಗ ಅದೇ ಒಂದು ವಿಚಾರದ ಮುಖಾಂತರವಾಗಿ ಅದನ್ನೇ ಒಂದ್ ರೀತಿ ಕಾಂಗ್ರೆಸ್ಗೆ ತಿರುಗುಬಾಣವಾಗಿ ಮಾಡುವಂತ ನಿಟ್ಟಿನಲ್ಲೂ ಕೂಡ ಬಿಜೆಪಿ ನಾಯಕರು ಪ್ಲಾನ್ ಅನ್ನು ಮಾಡಿಕೊಂಡಿರುವಂತದ್ದು. ಕಾಂಗ್ರೆಸ್ ಒಂದು ಬೆಳವಣಿಗೆಗಳನ್ನ ಒಂದ್ ರೀತಿ ಏನೇನ್ ಆಗ್ತಾ ಇದೆ ಅದೆಲ್ಲದ್ರ ಬಗ್ಗೆ ಕೂಡ ಒಂದ್ ರೀತಿ ಸವಿವರವನ್ನು ಕೂಡ ಪಡೆದುಕೊಳ್ತಾ ಇದಾರೆ. ಒಂದು ವಾರಗಳೆಲ್ಲ ಕಾದು ನೋಡುವಂತ ತಂತ್ರ ಕಾದು ನೋಡೋದ್ರ ಮುಖಾಂತರವಾಗಿ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅದರ ಆಧಾರದ ಮೇಲೆ ದೊಡ್ಡ ಮಟ್ಟದಲ್ಲಿ ಆಕ್ರಮಣಕಾರಿಯಾಗಿ ಪರಿಣಾಮವನ್ನ ಪ್ರಾರಂಭದಿಂದಲೇ ಹೋರಾಟವನ್ನು ಮಾಡೋದ್ರ ಮುಖಾಂತರವಾಗಿ ಪಕ್ಷವನ್ನ ಒಂದ್ ರೀತಿ ಸದೃಢ ಮಾಡುವಂತದ್ದು, ಲೋಕಸಭಾ ಚುನಾವಣೆಗೆ ಸಜ್ಜಾಗುವಂತ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಪ್ಲಾನ್ ಅನ್ನು ರೂಪಿಸಿರುವಂತದ್ದು. ದೇಶದಲ್ಲಿ 100ಕ್ಕೂ ಅಧಿಕ ಕಡೆ ಎನ್ಐಎ ರೇಡ್ ಅನ್ನ ಮಾಡಿದೆ. ದೆಹಲಿ, ಪಂಜಾಬ್, ಹರಿಯಾಣ, ರಾಜಸ್ಥಾನ ಸೇರಿದಂತೆ 6 ರಾಜ್ಯಗಳಲ್ಲಿ ದಾಳಿಯನ್ನ ಮಾಡಲಾಗಿದೆ. ದೆಹಲಿಯಲ್ಲಿ 36 ಕಡೆ, ಪಂಜಾಬ್ನಲ್ಲಿ 65 ಕಡೆ ದಾಳಿಯನ್ನ ಮಾಡಲಾಗಿದೆ. ಎನ್ಐಎ ಬಿಗ್ ರೇಡ್ ಅನ್ನ ಮಾಡಿದೆ. ರಾಜಸ್ಥಾನದಲ್ಲಿ 18ಕ್ಕೂ ಅಧಿಕ ಕಡೆ ರೇಡ್ ನಡೆಸಿದ್ದು ಸ್ಮಗ್ಲರ್ಸ್, ಗ್ಯಾಂಗ್ಸ್ಟರ್, ಶಂಕಿತ ಉಗ್ರರ ಮೇಲೆ ದಾಳಿಯನ್ನ ನಡೆಸಲಾಗಿದೆ. ಡ್ರಗ್ಸ್, ಗಾಂಜಾ ಸಾಗಾಣೆದಾರರು, ಕ್ರಿಮಿನಲ್ಗಳ ಮೇಲೆ ರೇಡ್ ಅನ್ನ ಮಾಡಲಾಗಿದ್ದು ಉತ್ತರ ಪ್ರದೇಶ, ಉತ್ತರಾಖಂಡ್, ಮಧ್ಯಪ್ರದೇಶ ರಾಜ್ಯಗಳಲ್ಲೂ ದಾಳಿಯನ್ನ ನಡೆಸಲಾಗಿದೆ. 100ಕ್ಕೂ ಅಧಿಕ ಕಡೆ ಎನ್ಐಎ ದಾಳಿಯನ್ನ ಮಾಡಿದೆ.